ಎಸ್, ಇನ್ನು ಮುಂದಿನ ಕ್ಷೇತ್ರ ಸಿ ವಿ ರಾಮನಗರ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಶಾಸಕ ಅಲಿ, ಶಾಸಕ ರಘುವರ್ಗೆ ಟಿಕೆಟ್, ಕಾಂಗ್ರೆಸ್ ಇಂದ ಸಂಪತ್ ರಾಜ್ ಆಗಬಹುದು, ಎಎಪಿಯಿಂದ ಮೋಹನ್ ದಾಸರಿ ಕಂಟೆಸ್ಟ್ ಮಾಡ್ತಾರೆ. ಮೋಹನ್ ದಾಸರಿ ಕಾಂಗ್ರೆಸ್ ಹಾಗೂ ಬಿಜೆಪಿಗಿಂತ ಹೆಚ್ಚಿನ ರೀತಿಯಲ್ಲಿ ಪ್ರಚಾರದಲ್ಲಿ ಇದ್ದಾರೆ, ಗ್ರೌಂಡ್ ಅಲ್ಲಿ ಓಡಾಡ್ತಾವ್ರೆ, ಚುನಾವಣೆ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆಗ ಇನ್ನೊಂದೇನು ಅಂತಂದ್ರೆ, ಸಂಪತ್ ರಾಜ್ನ ಈಗ ಮತ್ತೆ ಆಕ್ಟಿವ್ ಮಾಡ್ತಾವ್ರೆ ಈ ಒಂದು ಬೆಳವಣಿಗೆಯಲ್ಲಿ. ಈಗ ಎಸ್ ಹೆಂಗಿದ್ರು ಅಲ್ಲಿಗೆ ಆಗಲ್ಲ, ಕೊಟ್ಟರೆ ಪ್ರಸನ್ನ ಕೂಡ ಅಷ್ಟೇ, ಸರೋಜಿನಿ ನಗರ, ಸಾರಿ ಪುಲ್ಕೇಶಿ ನಗರ, ಪುಲ್ಕೇಶಿ ನಗರ, ನೀವು ಶಿವರಾಮ ನಗರಕ್ಕೆ ಹೋಗಿ ಅಂತ. ಸೊ ಅಗೇನ್ ಅಲ್ಲಿ ಕಾಂಗ್ರೆಸ್ ರಿಯಾಕ್ಟಿವ್ ಆಗ್ತಿರೋ ಕಾರಣ ಅದು ಆಪ್ಗೆ ಒಂದು ಸ್ವಲ್ಪ ಮತ ಬ್ಯಾಂಕ್ ಅನ್ನ ವಾಪಸ್ ಕೇಳ್ತಿದೆ ಕಾಂಗ್ರೆಸ್. ಹಾಗಾಗಿ ಸ್ವಲ್ಪ ಮುನ್ನಡೆಯನ್ನ ರಘು ಕಾಯ್ದುಕೊಂಡಿದ್ದಾರೆ. ಸ್ವಲ್ಪ ಬಿಜೆಪಿಗಿಂತ ಸ್ವಲ್ಪ ಹಿಂದೆ ಆಮ್ ಆದ್ಮಿ ಪಾರ್ಟಿಯ ಮೋಹನ್ ದಾಸರಿ ಇದ್ದಾರೆ, ಅದು ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಎಸ್, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.